संपुट विस्तरणे अतृप्तर सभेगे कारणवागुत्ता सभे सेरुवा मात्नाड्ता इद्दारे हलवु शासकरु केलवे दिनगळल्लि सभे सेरलिद्दारंते अतृप्तर संपुट विस्तरणेयादद्दु हलवर कण्णु केंपागिसिदे हलवरु अतृप्तरिद्दारे अवरेल्लरू कूड सभे सेरुवा मात्नाड्ता इद्दारे केलवे दिनगळल्लि सभे सेरलिद्दारंते अतृप्त शासकरु सभे सेर्तीवि अंद्रु शासक रेणुकाचार्य ನಾವು ಪಕ್ಷ ಬಿಡಲ್ಲ ಆದರೆ ಶಾಸಕರ ಜೊತೆ ಸಭೆ ಮಾಡ್ತೀನಿ ಸಿಎಂ ವಿರುದ್ಧವೇ ತಮ್ಮ ನೋವು ತೋಡ್ಕೊಂಡಿದ್ದಾರೆ ರೇಣುಕಾಚಾರ್ಯ ಸಭೆ ಸೇರ್ತೀವಿ ನಾವು ಪಕ್ಷ ಬಿಡಲ್ಲ ಶಾಸಕರ ಜೊತೆ ಸಭೆ ಮಾಡ್ತೀನಿ ಅಂತಿದ್ದಾರೆ ರೇಣುಕಾಚಾರ್ಯ ಸಿಎಂ ವಿರುದ್ಧವೇ ನೋವು ತೋಡ್ಕೊಂಡಿದ್ದಾರೆ ಇನ್ನು ಸಂಪುಟ ವಿಸ್ತರಣೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಭಯ ಪಾಟೀಲ್ ಬಹಳಷ್ಟು ಶಾಸಕರು ನನ್ನ ಜೊತೆ ಮಾತನಾಡಿದ್ದಾರೆ जनवरी 17 रंदु पक्षद वरिष्ठर गमन के तर्तिनी अंदरु अभय पाटील एस नम प्रतिनिधि अवरन्न मातनाडिसिदारे बनि एन हेळिदारे केळु ಬಿಎಸ್ ಯಡಿಯೂರಪ್ಪರ ಸಂಪುಟಕ್ಕೆ 7 ನೂತನ ಸಚಿವರು ಸೇರ್ಪಡೆಯಾಗಿರುವಂತದ್ದು ಇದರಿಂದ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಅಭಯ ಪಾಟೀಲ್ ಅವರು ಸಹ ಒಂದು ಟ್ವೀಟ್ ಮಾಡಿದ್ದಾರೆ ಅವರನ್ನೇ ಮಾತಾಡಸನ ಸರಿಗ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ನೀವು ಒಂದು ಟ್ವೀಟ್ ಮಾಡಿದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡುತ್ತೀರಿ ಇಲ್ಲ ಅದು ಸಂಪುಟ ಹಿನ್ನೆಲೆ ಅಂತ ಅಲ್ಲದು ಒಟ್ಟಾರೆಯಾಗಿ ಕಾರ್ಯಕರ್ತರ ವಿಶೇಷವಾಗಿ ಪಕ್ಷಕ್ಕೆ ನಿಷ್ಠೆ ವಿಚಾರಕ್ಕೆ ಬದ್ಧತೆ ಇರುವಂತ ಕಾರ್ಯಕರ್ತರ ಭಾವನೆಗಳನ್ನು ಏನು ಇವತ್ತಿನ ದಿನಮಾನಗಳಲ್ಲಿ ನಡೆಯುತ್ತಿರುವಂತ ಘಟನೆಗಳ ಬಗ್ಗೆ ಒಂದು ನೀವು ನೋಡಿರಬಹುದು ಯಾವತ್ತು ನಾನು 30 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಪತ್ರಿಕೆಗೆ ನಾನು ಬಂದವನಲ್ಲ ಮೊದಲೇ ಸಲ ನಾನು ಟ್ವೀಟ್ ಇರಬಹುದು ಜೀವನದಾಗ ಒಂದೇ ಸಲ ಯಾವುದೋ ಒಂದು ವಿಚಾರ ಬಹಳ ಅತಿ ಆಯ್ತು ಅಂತಂದ್ರೆ ಅದನ್ನು ಗಮನಕ್ಕೆ ತರಬೇಕಾಗ್ತದೆ ಮತ್ತೆ ಇನ್ನೂ ಅನೇಕ ವಿಷಯಗಳು ಅದ ವರಿಷ್ಠ ಗಮನಕ್ಕೆ ತಗೊಂಡಿರ್ತೀನಿ ನಾನು ಜನವರಿ 17 ರಂದು ಅಮಿತ್ ಶಾ ಅವರು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಈ ವೇಳೆ ಅವರ ಗಮನಕ್ಕೆ ಈ ವಿಷಯಗಳನ್ನು ತರ್ತೀರಾ ಬಹಳಷ್ಟು ಜನ ಶಾಸಕರು ಇವತ್ತು ನನ್ನ ಜೊತೆಗೆ ಮಾತಾಡಿದ್ದಾರೆ 17ನೇ ತಾರೀಕು ಏನು ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೆಯುವಲ್ಲಿ ತಮ್ಮ ಅನಿಸಿಕೆಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ ಹಂಚಿಕೊಳ್ಳುವಂಥ ವಿಚಾರ ಮಾಡಿದರು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು ಏನು ಹೇಳೋದಲ್ಲ ನಾನು ಇನ್ನೂ ಹೇಳೋ ಅಷ್ಟು ಏನೈತಿ ಅದು ವರಿಷ್ಠರು ಮುಂದೆ ಹೇಳ್ತೀನಿ ಯಾಕಂದ್ರೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಬೆಳೆದಂಥವ ಹೀಗಾಗಿ ನಾನು ಎಂದೂ ಪತ್ರಿಕೆಗಿರ್ಬೋದು ಟಿ ವಿ ಮುಖಾಂತರ ಎಂದೂ ನಾನು ಹೇಳಿಕೆ ಕೊಟ್ಟಿಲ್ಲ ಇವತ್ತು ನನ್ನ ಮೊದಲನೇ ಬಾರಿಗೂ ನನ್ನ ಚೌಕಟ್ಟಿನಲ್ಲಿ ನೀತಿ ಮಿತಿಯೊಳಗೆ ನನ್ನ ಭಾವನೆಗಳನ್ನು ಹೇಳಿದ್ದೀನಿ ಅದನ್ನು ಯಾರಾದರೂ ತಪ್ಪು ಅರ್ಥ ತಿಳ್ಕೊಕತ್ತರ ನಾ ಏನು ಮಾಡೋಕ್ಕೆ ಸಾಧ್ಯ ಐತಿ ಇದಿಷ್ಟು ಬೆಳಗಾವಿ ದಕ್ಷಿಣ ಬಿಜೆಪಿ ಶಾಸಕರಾದಂಥ ಅಭಯ ಪಾಟೀಲ್ ಅವರು ಹೇಳುವಂಥ ಮಾತು ನನ್ನ ಅಸಮಾಧಾನ ಏನಿದೆ ನಾನು ವರಿಷ್ಠರ ಮುಂದೆ ತೊಡ್ಕೋತೀನಿ ಇದೇ ಮೊದಲ ಬಾರಿಗೆ ನಾನು ಅಸಮಾಧಾನವನ್ನು ಹೊರಹಾಕಿದ್ದೀನಿ ಅಂತ ತುಂಬ ನೋವಿನಿಂದನೇ ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ಅಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೇಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.